ಸದ್ಯ ಬೇಲ್ ಮೇಲೆ ಹೊರಬಂದಿದ್ರು ಕೂಡ ದರ್ಶನ್ ಟೆನ್ಷನ್ ನಲ್ಲಿದ್ದಾರೆ. ಮನೆ ಚಿಕಿತ್ಸೆ ಆಸ್ಪತ್ರೆ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ. ಹೀಗಾಗಿ ಮಧ್ಯಂತರ ಜಾಮೀನಿನಲ್ಲಿ ಕಂಡೀಷನ್ ಗಳಿರೋದ್ರಿಂದಾಗಿ ಟೆನ್ಷನ್ ಇದೆ. ಮಧ್ಯಂತರ ಜಾಮೀನು ಸಿಕ್ಕಿದೆ, 6 ವಾರಗಳಿಗೆ ಚಿಕಿತ್ಸೆ ಪಡ್ಕೊಳ್ಳಬೇಕಷ್ಟೇ. ಮನೆ ಅಥವಾ ಆಸ್ಪತ್ರೆ ಚಿಕಿತ್ಸೆ ಆರೋಗ್ಯದ ಕಾರಣ, ಇಷ್ಟು ಬಿಟ್ರೆ ಇನ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಹೀಗಾಗಿ ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನುವಂತ ಚಿಂತೆಯಲ್ಲಿ ಸದ್ಯ ನಟ ದರ್ಶನ್ ಇದ್ದಾರೆ. ಡೆವಿಲ್ ಚಿತ್ರದ ಶೂಟಿಂಗ್ ಕೂಡ ಇನ್ನು ಬಾಕಿ ಇದೆ, ಹೀಗಾಗಿ ಅದರ ಬಗ್ಗೆ ಕೂಡ ಯೋಚನೆಗಳಿದೆ. ಡೆವಿಲ್ ಚಿತ್ರತಂಡ ಕೂಡ ರೆಗ್ಯುಲರ್ ಬೇಲ್ ನ ಚಿಂತೆಯಲ್ಲೇ ಇದೆ ಸದ್ಯಕ್ಕೆ, ಯಾಕಂದ್ರೆ ಈಗ ಸಿಕ್ಕಿರುವ ಬೇಲ್ ಅವರ ಆರೋಗ್ಯ ಕಾರಣಕ್ಕಾಗಿ ಮಾತ್ರ, ಮೆಡಿಕಲ್ ಗ್ರೌಂಡ್ಸ್ ಮೇಲೆ ಮಧ್ಯಂತರ ಜಾಮೀನನ್ನು ನೀಡಿರೋದು. ಹೀಗಾಗಿ ಚಿತ್ರೀಕರಣದಲ್ಲೂ ಕೂಡ ದರ್ಶನ್ ಭಾಗಿಯಾಗೋ ಹಾಗಿಲ್ಲ. ಬಳ್ಳಾರಿ ಜೈಲಿಂದ ಹೊರಗೆ ಬಂದಿದ್ದಾರೆ, ಅವ್ರಿಗೆ ಕಾಡ್ತಾ ಇದ್ದಂತಹ ಅನಾರೋಗ್ಯ ಸಮಸ್ಯೆ ಏನಿದೆ ಅದಕ್ಕೆ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇಷ್ಟಕ್ಕೆ ಮಾತ್ರ 6 ವಾರಗಳ ಈ ಮಧ್ಯಂತರ ಜಾಮೀನು ಸೀಮಿತ ಆಗಿರೋದು ಬಿಟ್ಟರೆ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ, ಯಾವುದೇ ಕಾರ್ಯಕ್ರಮಗಳಲ್ಲಿ ಅಥವಾ ಶೂಟಿಂಗ್ನಲ್ಲಿ ಎಲ್ಲೂ ಕಾಣಿಸ್ಕೊಳ್ಳೋ ಹಾಗಿಲ್ಲ, ಪಾಲ್ಗೊಳ್ಳೋ ಹಾಗಿಲ್ಲ. ಹೀಗಾಗಿ ಡೆವಿಲ್ ಸಿನಿಮಾದ ಕತೆ ಏನು ಅನ್ನೋದು ದರ್ಶನ್ರ ಚಿಂತೆ, ಜೊತೆಗೆ ಸಿನಿಮಾ ಟೀಮ್ಗೂ ಕೂಡ ಅದೇ ಚಿಂತೆಯಾಗಿದೆ. 6 ವಾರ ದರ್ಶನ್ ಹೊರಗಿರ್ತಾರೆ, ಬಟ್ ಚಿತ್ರೀಕರಣ ಅದು ಯಾವುದೇ ರೀತಿ ಮುಂದುವರಿಯೋದಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಅದು ಯಾವುದರಲ್ಲೂ ಭಾಗಿಯಾಗೋ ಆಗಿಲ್ಲ. ಇದೆಲ್ಲವೂ ಕೂಡ ಮುಂದುವರಿಬೇಕು ಅಂತಾದರೆ ರೆಗ್ಯುಲರ್ ಬೇಲ್ ಸಿಗಬೇಕು. ಹೀಗಾಗಿ ಸದ್ಯ ಈಗ ಅನಾರೋಗ್ಯದ ಕಾರಣ ಇರೋದ್ರಿಂದ ಅವ್ರಿಗೆ ಮಧ್ಯಂತರ ಜಾಮೀನೇನೋ ಸಿಕ್ಕಿದೆ, ಬಟ್ ರೆಗ್ಯುಲರ್ ಬೇಲ್ಗೆ ಮತ್ತೊಮ್ಮೆ ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತೆ. ರೆಗ್ಯುಲರ್ ಬೇಲ್ ಸಿಗುತ್ತಾ ಇಲ್ವಾ ಅನ್ನೋದು ದರ್ಶನ್ರಿಗೆ, ಅವರ ಆಪ್ತ ವಲಯ, ಎಲ್ರಿಗೂ ಇರುವಂಥ ಚಿಂತೆ ಆಗಿದೆ. ಮನೆಯಲ್ಲಿರಬೇಕು, ಚಿಕಿತ್ಸೆ ಪಡ್ಕೊಳ್ಬೇಕು ಅಂದರೆ ಆಸ್ಪತ್ರೆಗೆ ದಾಖಲಾಗಬೇಕು. ಯಾವುದೇ ಹೇಳಿಕೆಗಳನ್ನು ಕೊಡೋ ಹಾಗಿಲ್ಲ, ಸೋಷಿಯಲ್ ಮೀಡಿಯಾ ಬಳಸೋ ಹಾಗಿಲ್ಲ, ಬೇರೆ ಇತರೆ ಯಾವ ಕಾರ್ಯಕ್ರಮಗಳಲ್ಲೂ ಕಾಣಿಸ್ಕೊಳ್ಳೋ ಹಾಗಿಲ್ಲ. ಇದೇ ವೇಳೆ ಪೊಲೀಸರು ಕೂಡ ಸೂಕ್ಷ್ಮವಾಗಿ ದರ್ಶನ್ರ ನಡೆಯನ್ನು, ಅವರ ಚಟುವಟಿಕೆಗಳನ್ನು ಕೂಡ ಗಮನಿಸ್ತಾ ಇರ್ತಾರೆ. ಹೆಚ್ಚು ಕಡಿಮೆ ಆದರೆ ಈ ಬೇಲ್ನ ತಡೆ ಹಿಡಿಬೇಕು ಅಂತೇಳಿ ಮತ್ತೆ ಕೋರ್ಟ್ಗೆ ಹೋಗೋ ಅವಕಾಶಗಳು ಇರುತ್ತೆ ಪ್ರಾಸಿಕ್ಯೂಷನ್ ಕಡೆಯಿಂದ. ಹೀಗಾಗಿ ಅದು ಯಾವುದಕ್ಕೂ ಆಸ್ಪದ ಮಾಡಿಕೊಡದ ಹಾಗೆ ಬಹಳ ನಾಜುಕಾಗಿ ಈ ಮಧ್ಯಂತರ ಜಾಮೀನಿನ ಅವಧಿಯನ್ನು ಯಾವ ಮೆಡಿಕಲ್ ಗ್ರೌಂಡ್ಸ್ನಲ್ಲಿ ಕೊಟ್ಟಿದ್ದಾರೋ ಅಷ್ಟಕ್ಕೆ ಮಾತ್ರ ಬಳಸ್ಕೊಳ್ಬೇಕಾಗುತ್ತೆ. ಹೀಗಾಗಿ ದರ್ಶನ್ ಹೊರಗೆ ಬಂದಿದ್ರು ಒಂದು ರೀತಿ ಅವರನ್ನು ಕಟ್ಟು ಹಾಕಿದಾಗ ಆಗಿದೆ. ಯಾವುದೇ ಶೂಟಿಂಗಿಗೆ ಹೋಗೋ ಆಗಿಲ್ಲ. ಚಿತ್ರತಂಡದ ಸಂಪರ್ಕ ಮಾಡಿದ್ರು ಕೂಡ ಅವ್ರು ಬಂದು ಮಾತಾಡಿಸ್ಕೊಂಡು ಹೋಗ್ಬೋದು, ಅದು ಕೇವಲ ಆರೋಗ್ಯ ವಿಚಾರಿಸ್ಬೋದು ಅಷ್ಟೇ ಬಿಟ್ಟರೆ ಇನ್ಯಾವುದೇ ರೀತಿಯಾದಂಥ ಆಕ್ಟಿವಿಟೀಸಲ್ಲಿ ದರ್ಶನ್ ಪಾಲ್ಗೊಳ್ಳೋ ಹಾಗಿಲ್ಲ. ಬಳ್ಳಾರಿ ಜೈಲಿಂದ ಹೊರಗೆ ಬಂದಿದ್ದಾರೆ ಸುಮಾರು 132 ದಿನಗಳ ನಂತರ ಅನ್ನೋದು ಅಭಿಮಾನಿಗಳ ಪಾಲಿಗೆ ಖುಷಿ ಇದೆ. ಹೌದು, ದರ್ಶನ್ರಿಗೂ ಇದೊಂದು ತಾತ್ಕಾಲಿಕ ರಿಲೀಫ್, ಆದರೆ ಇನ್ಯಾವುದೇ ಚಟುವಟಿಕೆಯಲ್ಲಿ ಭಾಗಿಯಾಗೋ ಹಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.